ಹಾಡು ಹಗಲೇ ಮಹಿಳೆಯೊಬ್ಬಳನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆಗೆ ಯತ್ನಿಸಿದ ಆರೋಪಿಯನ್ನ ಕೇವಲ 10 ನಿಮಿಷದಲ್ಲಿ ಬಂಧನ ಮಾಡುವಲ್ಲಿ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಭಿಷೇಕ್ ಎಂಬ ಹೆಗ್ಗೇರಿ ಮೂಲದ ಯುವಕನೇ ಬ್ಯಾಂಕರ್ಸ್ ಕಾಲೋನಿಯಲ್ಲಿ ವಾಸವಿದ್ದಂತಹ ಪಲ್ಲವಿ ಎಂಬ 40 ವರ್ಷದ ಮಹಿಳೆಯ ಮೇಲೆ ಮಚ್ಚಿನಿಂದ ಹೊಡೆದು ಕೊಲೆಗೆ ಯತ್ನಿಸಿದ್ದಾನೆ. ಇನ್ನು ಹಲ್ಲೆಗೊಳಗಾದಂತಹ ಪಲ್ಲವಿ ತಲೆ ಹಾಗೂ ಕಿವಿಗೆ ಗಾಯವಾಗಿದ್ದು ಆಕೆಯನ್ನ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಘಟನಾ ಸ್ಥಳಕ್ಕೆ ಹಾಗೂ ಖಾಸಗಿ ಆಸ್ಪತ್ರೆಗೆ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ DCP ನಂದಗಾಮಿ ಭೇಟಿ ನೀಡಿ ಗಾಯಾಳುವಿನಿಂದ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಸರಹದ್ನಲ್ಲಿ ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯದಲ್ಲಿ ಪಲ್ಲವಿ ಅಂತ 40 ವರ್ಷದ ಒಬ್ಬ ಹೆಣ್ಮಗಳಿಗೆ ಏಕಾಏಕಿ ಆಕೆಯ ಮನೆ ಮುಂದೆ ಒಬ್ಬ ವ್ಯಕ್ತಿ ಅಭಿಷೇಕ್ ಅಂತ ಸುಮಾರು 23 ವರ್ಷ ಅವನಿಗೆ ಅವನು ಏಕಾಏಕಿ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ತಲೆಯ ಭಾಗಕ್ಕೆ ಮತ್ತು ಕಿವಿ ಭಾಗಕ್ಕೆ ಮತ್ತು ಕೈ ಅಲ್ಲಿ ಕಟ್ ಇಂಜುರಿ ಆಗಿದೆ. ಒಂದು ಶಾರ್ಪ್ ವೆಪನ್ನಿಂದ ಅಟ್ಯಾಕ್ ಮಾಡಿರುವಂಥದ್ದು ಕಂಡು ಬಂದಿದೆ. ಇದರ ಹಿನ್ನೆಲೆ ಪರಿಶೀಲಿಸಿ ನೋಡಿದಂಥ ಸಂದರ್ಭದಲ್ಲಿ ಅಭಿಷೇಕ್ ಅನ್ನೋವಂಥವನಿಗೆ ಒಬ್ಬ ಹೆಣ್ಮಗಳ ಜೊತೆ ಸ್ವಲ್ಪ ಅತಿಯಾದ ಸ್ನೇಹ ಇತ್ತು ಅನ್ನೋವಂಥದ್ದು. ಆ ಸ್ನೇಹ ಇದ್ದದನ್ನು ಈ ಲೇಡಿ ಅವರ ಕುಟುಂಬ ಸದಸ್ಯರಿಗೆಲ್ಲ ಹೇಳಿದ್ದಾರೆ ಅಂತಂದು ಮಾಹಿತಿಯನ್ನು ಪಡ್ಕೊಂಡು ಯಾಕೆ ಹೇಳಿದೆಯಾ ಅಂತ 2-3 ಸರಿ ಕಿರಿಕಿರಿ ಮಾಡಿದ್ದಾನೆ. ಅದಾದಮೇಲೆ ಈಕೆ ನಾನು ಯಾವುದೂ ಹೇಳಿಲ್ಲ, ನಿಮ್ಮ ವಿಷಯಕ್ಕೆ ನಾನು ತಲೆ ಹಾಕಿಲ್ಲ ಅಂತ ಹೇಳಿದಾಗೆ ಕೂಡ ಈ ಒಂದು ಘಟನೆ ಆಗಿದೆ. ಈ ಘಟನೆಯಲ್ಲಿ ಏನು ವಿಕ್ಟಿಮ್ ಇದ್ದರು, ಆ ವಿಕ್ಟಿಮ್ಮು ಈಗ ಸೆಕ್ಯೂರ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಮತ್ತು ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಆರೋಪಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿದ್ದಾರೆ. ಎಲ್ಲ ಪರಸ್ಪರ ಪರಿಚಯ ಇತ್ತು ಅಂತ ಹೇಳ್ತಾರೆ. ಅಂದರೆ ಯಾರೊಬ್ಬರು ಲೇಡಿ ಜೊತೆ ಈ ಆರೋಪಿಗೆ ಸ್ವಲ್ಪ ವಿಶ್ವಾಸ ಹೆಚ್ಚಿತ್ತು ಅಂತ ಹೇಳ್ತಾರೆ. ಆ ಲೇಡಿ ಮತ್ತು ಇದರಲ್ಲಿ ವಿಕ್ಟಿಮ್ ಅವರಿಬ್ಬರು ಪರಸ್ಪರ ಭಾಳ ವರ್ಷದಿಂದ ಸ್ನೇಹಿತರಂತೆ. ಸೊ ಈಕೆ ವಿಕ್ಟಿಮ್ ಕೂಡ ಹೇಳ್ತಾಳೆ, ಸಾಕಷ್ಟು ಬಾರಿ ನಾನು ಕೂಡ ಅತಿಯಾದ ಸ್ನೇಹ ಒಳ್ಳೆಯದಲ್ಲ ಅಂತಂದು ಅವಳಿಗೂ ಹೇಳಿದ್ದೆ. ಅದು ಬಿಟ್ಟರೆ ನಾನು ಯಾರಿಗೂ ಅವ್ರ ಕುಟುಂಬ ಸದಸ್ಯರಿಗೆ ಅದೆಲ್ಲ ನಾನು ಹೇಳಿಲ್ಲ ಅಂತ ಈಕೆ ವಿಕ್ಟಿಮ್ ಹೇಳ್ತಾಳೆ. ಅಷ್ಟಾಗಿ ಕೂಡ ಈ ಘಟನೆ ನಡೆದಿದೆ. ಯಾರ್ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತಂದು ಸಮಗ್ರವಾಗಿ ತನಿಖೆ ಮಾಡಿಬಿಟ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡೋದು, ಇನ್ನು ಹೆಚ್ಚುವರಿ ಏನಾದರೂ ಆರೋಪಿಗಳಿದ್ದರೆ ಅದನ್ನು ಅರೆಸ್ಟ್ ಮಾಡೋಂಥ ಕೆಲಸ ಕೂಡ ಆಗುತ್ತೆ. ಈಗ ಅಸಾಲ್ಟ್ ಮಾಡಿದಂಥ ಅಭಿಷೇಕ್ ಏನಿದ್ದಾನೆ ಅವನು ಈಗಾಗಲೇ ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸ್ತಾ ಇದ್ದಾರೆ.